ನಿಸರ್ಗ ನಿರ್ಮಿತ ಮತ್ತು ಸಾಂಪ್ರದಾಯಿಕ ಮಣ್ಣಿನ ಉಪಕರಣಗಳನ್ನು ಬಳಸಿ ಮಾಡಿದ ಆಹಾರದಲ್ಲಿ ಉತ್ತಮ ಆರೋಗ್ಯದ ಗುಟ್ಟು ಅಡಗಿದೆ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಹೇಳಿದರು. ಅವರು ವಾಸುದೇವ ನೀಲಪ್ಪ ಗುಣಗ ಕುಟುಂಬದವರು. ಕುಂಬಾರಕೇರಿಯ ಸ್ವಗೃಹದಲ್ಲಿ ಆಯೋಜಿಸಿದ ಮಣ್ಣಿನ ಉಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಕುಂಭಕುಟೀರವನ್ನು ಉದ್ಘಾಟಿಸಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳನ್ನೇ ಹೆಚ್ಚಾಗಿ ಬಳಸುತ್ತಿದ್ದರಿಂದ ಉತ್ತಮ ಆರೋಗ್ಯವನ್ನು ಹೊಂದಿದ್ರು. ನಶಿಸಿ ಹೋಗುತ್ತಿರುವ ಸಾಂಪ್ರದಾಯಿಕ ಮಣ್ಣಿನ ಉಪಕರಣಗಳ ತಯಾರಿಕೆಗೆ ಮತ್ತೆ ಚೇತರಿಕೆ ನೀಡುವ ಉದ್ದೇಶದಿಂದ ವಾಸುದೇವ ನೀಲಪ್ಪ ಗುಣಗ ಕೈಗೊಂಡ ಪ್ರಯತ್ನ ಶ್ಲಾಘನೀಯವಾಗಿದೆ. ಕೊರೋನಾ ಸಂದರ್ಭದಲ್ಲಿ ನಮಗೆ ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸುವ ನೈಸರ್ಗಿಕ ಮತ್ತು ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ಮಣ್ಣಿನ ಉಪಕರಣಗಳು ಎಷ್ಟು ಪ್ರಮುಖ ಎನ್ನುವುದು ತಿಳಿದು ಬಂದಿದೆ. ಮಣ್ಣಿನ ಉಪಕರಣಗಳು ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ. ಮಣ್ಣಿನ ಪಾತ್ರೆಯನ್ನ ಜನ ಹೆಚ್ಚು ಉಪಯೋಗಿಸುವಂತಾಗಲಿ, ವಾಸುದೇವ್ ಗುಣಗ ಅವರ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸಿದ್ರು. ಪ್ಲಾಸ್ಟಿಕ್ ಕೃಷಿ ಅಂದ್ರೆ ಜಗತ್ತಿನಲ್ಲಿ ಯಾರು ಹಳೆ ಕಾಲಕ್ಕೆ ಸಾಂಪ್ರದಾಯಿಕವಾಗಿ ಯಾರು ತಯಾರಿಸಿದ ಸಮಯದಲ್ಲಿ ಈ ಒಂದು ಮಣ್ಣಿನ ಕಲಾತ್ಮಕ ಕುಟ್ಟಿದಂತ ಮಾಡಿ ಟೈಟ್ ಇಟ್ಸ್ ಅಂದ್ರೆ ಏನು ಹೆಡ್ಡಿಂಗ್ ಏನಿದೆ ಅದೇ ಒಂಥರ ಅಟ್ರಾಕ್ಟ್ ಇದೆ. ಈ ಸಂಪ್ರದಾಯ ಕೋವಿಡ್ ಪೀಕಲ್ಲಿದ್ದಾಗ ಬೆಂಗಳೂರು ಮಂಗಳೂರು ಮುಂಬೈದಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ವಾಪಸ್ ಬಂದಿದ್ರು ತಮ್ಮ ತಮ್ಮ ಹಳ್ಳಿಗಳಿಗೆ. ನೀವು ಇವತ್ತಿನ ಮಟ್ಟಿಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಹುಬ್ಬಳ್ಳಿಯಲ್ಲಿ 4 ಡಿಗ್ರಿ ಬೇರೆ ಇದೆ ನಮ್ಮ ಅಂಕೋಲಕ್ಕಿಂತ, ಬೆಂಗಳೂರಲ್ಲಿ ಆಲ್ಮೋಸ್ಟ್ 3 ಡಿಗ್ರಿ ಇದೆ. ಜಸ್ಟ್ ಟೆಂಪ್ರರಿ ನೋಡ್ರಿ, ಅಂದರೆ ನಮ್ಮ ಕಾಡು ಮತ್ತು ನಮ್ಮಲ್ಲಿ ಇವತ್ತಿಗೂ ಸಾಂಪ್ರದಾಯಿಕವಾಗಿ ನಾವು ಇದ್ದ ಕಾರಣಕ್ಕೆ ಮೆಕ್ಯಾನಿಕಲ್ ಲೈಫ್ ಹೋದ ತಕ್ಷಣ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಸೇಮ್ ಥಿಂಗ್ ಅಂದರೆ ನಮ್ಮ ಈ 7-star ಹೋಟ್ಲು 5-star ಹೋಟ್ಲು ಇವತ್ತಿಗೂ ಮಡಿಕೆನೇ ಇರ್ತಾರೆ, ಅದು ನಾವು ಮರ್ತಿದ್ವಿ. ಎಲ್ಲ ಫ್ರಿಜ್ಜಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಮಡಿಕೆಲಿಟ್ಟ ನೀರು, ಫ್ರಿಜ್ ನೀರು, ಸೋಪ್ ತೊಟ್ಟು ಬರಬಾರ್ದು ಅಂದರೆ ಫಸ್ಟು ಫ್ರಿಜ್ ವಾಟರ್ ಬಿಡಬೇಕು. ಅದೇ ನಮ್ಮ ಮರಿ ಮಾಡಿರುವಂಥ ಮಡಿಕೆಯಲ್ಲಿ ಕುಡಿದ್ರೆ 100% ಸೇಫು, ಯಾವುದೇ ಸೋಪ್ ತೊಟ್ಟು ಬರಲಿಕ್ಕಿಲ್ಲ. ಕೆಲವೊಂದು ಕ್ರಿಯೇಟಿವಿಟಿ ನನಗೆ ಸೃಜನಶೀಲತೆ ನಮ್ಮ ಅಕ್ಷರ ಮುಖ್ಯ ಹೇಳಿ ಕನ್ನಡ ಕರೆಕ್ಟ್ ಇದೆಯಲ್ಲ ಗೊತ್ತಿರೋ ಸೃಜನಶೀಲತೆ ಇವತ್ತಿನ ಕಲಿಬೇಕು. ಈ ಕ್ರಿಯೇಟಿವಿಟಿ, ಈ ಥರ ಕ್ರಿಯೇಟಿವಿಟಿ ನಮ್ಮೂರಲ್ಲಿ ನಮ್ಮ ಜನ ಈ ಥರ ಇಷ್ಟ ಚೆನ್ನಾಗಿದೆ. ನಮ್ಮ ಎಕ್ಸಾಂಪಲ್ ಇರ್ಬೇಕಂದ್ರೆ ನಮ್ಮ ನಾರಾಯಣ ಇತ್ತು, ರೈತರು ಒಂದು ಪ್ರಶಸ್ತಿಯನ್ನು ಪಡ್ತಾರೆ, ಈ ಮಣ್ಣಲ್ಲೇ ಆ ಗುಣ ಇದೆ. ಉದ್ಯಮಿ ಮಂಗಲ್ದಾಸ್ ಕಾಮತ್ ಮಾತನಾಡಿ, ದೇಶೀಯ ಉತ್ಪನ್ನಗಳನ್ನೇ ಹೆಚ್ಚು ಪ್ರೋತ್ಸಾಹಿಸಬೇಕು, ಮನಸ್ಸಿದ್ರೆ ಯಾವುದೂ ಕಷ್ಟವಲ್ಲ. ಸಂಜಯ್ ಲೋಕಪಾಲರ ದೇಶೀಯ ತೈಲ ಉತ್ಪನ್ನಗಳು ಇಂದು ಪ್ರಸಿದ್ಧಿ ಪಡೆದಿರುವುದೇ ಇದಕ್ಕೆ ಸಾಕ್ಷಿ ಎಂದರು. ಜೈ ಹಿಂದ್ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಪದ್ಮನಾಭ ಪ್ರಭು ಮಾತನಾಡಿ, ಆಧುನಿಕತೆಗೆ ಮಾರುಹೋದ ಜನ ಈಗ ಮತ್ತೆ ಸಾಂಪ್ರದಾಯಿಕ ವಸ್ತುಗಳ ಬಳಕೆಗೆ ಮರಳುತ್ತಿದ್ದಾರೆ. ಅಂಕೋಲೆಯ ಜನ ಮಣ್ಣಿನ ಪಾತ್ರೆ ಬಳಕೆಗೆ ಮನಸ್ಸು ಮಾಡಿದ್ರೆ ಇವುಗಳ ಉತ್ಪಾದನೆ 10 ಪಟ್ಟು ಹೆಚ್ಚಾಗಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರಾವಳಿ ಮುಂಜಾವು ಸಂಪಾದಕ ಗಂಗಾಧರ್ ಹಿರಿಗುತ್ತಿ ಮಾತನಾಡಿ, ಮಣ್ಣು ತನ್ನ ವಿಶಿಷ್ಟ ಗುಣಗಳಿಂದ ವಿಶೇಷ ಸ್ಥಾನ ಪಡೆಯುತ್ತದೆ. ಪ್ರಕೃತಿಯನ್ನ ಬೆಳೆಸುವ ಶಕ್ತಿ ಮಣ್ಣಿಗಿದೆ. ಮಣ್ಣಿನಿಂದ ರೂಪಾಂತರಗೊಂಡು ಮಾಡುವಂತಹ ವಸ್ತುಗಳನ್ನ ಬಳಸುವುದರಿಂದ ಮನುಷ್ಯನು ಸಹ ಕೊರೋನಾದಂತಹ ಪಿಡುಗನ್ನ ಎದುರಿಸುವ ಶಕ್ತಿಯನ್ನ ಹೊಂದುತ್ತಾನೆ. ಮಣ್ಣಿನ ಉಪಕರಣಗಳ ತಯಾರಿಕೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುವ ವಾಸುದೇವ್ ಗುಣಗ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದಿಂದಾಗಿ ಎಲ್ಲರ ಗಮನ ಸೆಳೆಯುತ್ತಾನೆ ಎಂದರು. ಅದ್ಭುತವಾದಂತಹ ಒಂದು ಮನಸ್ಸನ್ನು ಹೊಂದಿರುವಂತಹ ಒಂದು ಜೀವಗಳು. ಈ ಮಣ್ಣಿನ ಗುಣ ಅಂತೇಳಿ ಹೇಳ್ತಾರಲ್ಲ, ಮಣ್ಣಿನ ಗುಣವನ್ನು ಅದಕ್ಕೆ ವಿಮರ್ಶೆ ಮಾಡಿದ್ರೆ ಭಾಳ ಅದಕ್ಕೆ ಆಜ್ಞೆಯನ್ನೇ ಬೇಕು. ಬಟ್ ನಮ್ಮ ವಾಡಿಕೆಯಂತೆ ನಾವು ಮಾತನಾಡ್ಬೋದು ಅಥವಾ ನಮ್ಮ ಅನುಭವಕ್ಕೆ ತಲುಪತಕ್ಕ ಸಂಗತಿಯಾಗಿ ನಾವು ಆ ಮಣ್ಣಿನ ಬಗ್ಗೆ ಯೋಚನೆಗಳನ್ನು ಮಾಡ್ಬೋದು. ಯಾಕಂದರೆ ಹೇಳಿದರೆ ಬಹುಶಃ ಮಣ್ಣು ಎಲ್ಲ ಒಂದು ನಮ್ಮ ಈ ಜೀವಕ್ಕೆ ಅಥವಾ ಈ ಮರಗಳ ಗಿಡಗಳಿಗೆ ಎಲ್ಲದಕ್ಕೂ ತುಂಬ ಅಪರೂಪದಂತಹ ಒಂದು ನಾವು ಬಹಳ ಮೌಲ್ಯಯುತವಾಗಿ ಅಥವಾ ಬಹಳ ಅದ್ಭುತವಾದಂತಹ ಗುಣಗಳನ್ನು ಹೊಂದಿದಂತಹ ಒಂದು ಈಗ ಜೀವಕರವಾದಂತಹ ಒಂದು ವಸ್ತು ಅಂತೇಳಿ ನಾನು ಇವತ್ತಿನ ಜೊತೆಗೆ ಮಾತಾಡ್ತೇನೆ. ನಮ್ಮ ಡಾಕ್ಟರ್ ಜೊತೆಗೆ ಮಾತಾಡ್ತಾ ಹೇಳಿದೆ, ಈ ಮಣ್ಣೇನಿದೆಯಲ್ಲ, ಈ ಮಣ್ಣಿನಲ್ಲಿ ನಾವೀಗ ಬೆವರು ಅಂತ ಹೇಳ್ತೇವೆ. ಬಹುಶಃ ಈ ಬೆವರು ಸಹ ನಮ್ಮ ದೇಹದೊಳಗಿನ ಮಣ್ಣಿನ ಒಂದು ಅಂಶ ಅಂತೇಳಿ ನಾನು ಭಾವಿಸ್ತೇನೆ. ಬಟ್ ಅದಕ್ಕೆ ವಿಜ್ಞಾನಿಗಳಕ್ಕೆ ಉತ್ತರ ಕೊಡಬೇಕಂದ್ರೆ, ಯಾಕಂತ ಹೇಳಿದ್ರೆ ಆ ಬೆವರಿನಲ್ಲೂ ಮಣ್ಣಿನ ಒಂದು ಬಣ್ಣಗಳಿವೆ. ಸೊ ಇದನ್ನು ಯಾಕೆ ನಾನು ಎತ್ಕೊಳ್ತಾ ಇದ್ದೇನೆ ಅಂತ ಇದಕ್ಕೆ ಪೂರ್ವಕವಾಗಿ ಒಂದು ಮಾತನ್ನು ಹೇಳೋದಾದರೆ, ಈ ಗಿಡಗಳಿಗೆ ಒಂದು ಸಣ್ಣ ಬೀಜದಿಂದ ಒಂದು ಮರವಾಗಿಸುವಂಥದ್ದು, ಆ ಮರದ ಆ ಗಿಡ ಏನಿದೆಯಲ್ಲ ಅದು ಯಾವ ಒಂದು ಸಂತತಿಯಿಂದ ಬಂದಿರುತ್ತೋ ಅಂತಹ ಬೀಜ ಅದು ಅವರ ತಾಯಿ ಬೇರು ಅಥವಾ ತಾಯಿ ಮೂಲವಾದಂತಹ ಒಂದು ಮರ ಕೊಟ್ಟಂತಹ ಎಲ್ಲ ಫಲಗಳನ್ನು ಒಂದು ಸಣ್ಣ ಬೀಜ ಕೊಡ್ತದೆ ಅಂತಾದರೆ ಅದು ಮಣ್ಣಿನ ಗುಣ ಆಗ್ತದೆ.
ವೇದಿಕೆಯಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಕಾರ್ಯದರ್ಶಿ ಕೃಷ್ಣಾನಂದ್ ಶೆಟ್ಟಿ, ಪತ್ರಕರ್ತ ವಿಘ್ನೇಶ್ ಗುಣಗ ಉಪಸ್ಥಿತರಿದ್ದು ಮಾತನಾಡಿದರು. ಇದೇ ವೇಳೆ ವಾಸುದೇವ ಕುಟುಂಬದ ವತಿಯಿಂದ ಗಂಗಾಧರ್ ಹಿರಿಗುತ್ತಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ರೂವಾರಿ ವಾಸುದೇವ ಗುಣಗ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಶಿಕ್ಷಕ ಜಗದೀಶ್ ನಾಯಕ್ ಹೊಸಕೇರಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಇನ್ನು ಜಗದೀಶ್ ಗುಣಗ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ಶಿಕ್ಷಕರು, ಉದ್ಯಮಿಗಳು, ವಕೀಲರು, ಸಂಘ ಸಂಸ್ಥೆಗಳ ಪ್ರಮುಖರು, ಸಾರ್ವಜನಿಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದವರು ಮಣ್ಣಿನಿಂದ ಮಾಡಿದ ನೂರಾರು ಬಗೆಯ ಉಪಕರಣಗಳನ್ನ ವೀಕ್ಷಿಸಿದರು ಮತ್ತು ಖರೀದಿಸಿದರು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಸುಭಾಷ್ ಕಾರ್ಯಬೈಲ್, ಅಂಕೋಲಾ. ಗೋಕರ್ಣ ಮಹಾಬಲೇಶ್ವರ ಭಕ್ತರಿಗೆ ಅನುಕೂಲಕ್ಕಾಗಿ ಹವಾನಿಯಂತ್ರಿತ ವ್ಯವಸ್ಥೆಯನ್ನ ಬ್ಯಾಂಕ್ ವತಿಯಿಂದ ನೀಡಲಾಗಿದ್ದು, ಗ್ರಾಹಕರ ಅನುಕೂಲತೆಯ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತಿದೆ ಎಂದು ಬ್ಯಾಂಕ್ನ ಚೀಫ್ ಜನರಲ್ ಮ್ಯಾನೇಜರ್ ನಂದಕಿಶೋರ್ ಹೇಳಿದರು. ಶನಿವಾರ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮಂದಿರಕ್ಕೆ 10 ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ನಂದಿ ಮಂಟಪ ಹಾಗೂ ಗರ್ಭಗುಡಿಗೆ ಹವಾನಿಯಂತ್ರಿತ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎಸಿ ಅಳವಡಿಸಿಕೊಡಲು ಮಂದಿರದ ಆಡಳಿತ ಮನವಿ ಮಾಡಿತ್ತು, ಅದರಂತೆ ಬ್ಯಾಂಕ್ ವತಿಯಿಂದ ನೀಡುತ್ತಿದ್ದೇವೆ ಎಂದರು. ಮಂದಿರದಲ್ಲಿನ ದರ್ಶನ ಮತ್ತಿತರ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯ, ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಮಂದಿರದ ವತಿಯಿಂದ ಗೌರವಿಸಿದರು. ಮಹಾಬಲ ಉಪಾಧ್ಯ ಮಾತನಾಡಿ, ತೀರಾ ಅವಶ್ಯವಿದ್ದ ಏರ್ ಕಂಡೀಷನ್ ವ್ಯವಸ್ಥೆಯನ್ನ ಬ್ಯಾಂಕ್ ಅಳವಡಿಸಿಕೊಡುತ್ತಿರುವುದರಿಂದ ವಯೋವೃದ್ಧರಿಗೆ, ಮಹಿಳೆಯರಿಗೆ ಅನುಕೂಲವಾಗಿದೆ. ಈ ಸೌಲಭ್ಯವನ್ನು ನೀಡಿದ ಎಸ್ಬಿಐ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು, ಆಡಳಿತ ವರ್ಗ, ಸ್ಥಳೀಯ ಶಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಅವರಿಗೆ ಮತ್ತು ಸಂಸ್ಥೆಯ ಉದ್ಯಮದಲ್ಲಿ ಒಳಿತಾಗಲಿ ಎಂದು ಸಾರ್ವಭೌಮನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ನಮಗೆ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಕೂಲರ್ ಅನ್ನು ಅಳವಡಿಸಿಕೊಟ್ಟಿದ್ದಾರೆ. ಅವರನ್ನು ಅಳವಡಿಸುವ ಕುರಿತಾಗಿ ಈಗಾಗಲೇ ಅವ್ರಿಗೇನು ಹಣವನ್ನು ಸಂದಾಯ ಮಾಡಬೇಕು, ಅದರ ಬಗ್ಗೆ ಯಾವ ರೀತಿಯಾದ ಕೊಟೇಷನ್ ಕೊಡಬೇಕು ಅಂತ ಹೇಳುವಂಥದ್ದನ್ನೆಲ್ಲ ಕೊಟ್ಟಿದ್ದಾರೆ. ಸುಮಾರು ಈಗ 12 ಲಕ್ಷ, ಹೆಚ್ಚು ಕಡಿಮೆ 12 ಲಕ್ಷದ ಒಂದು ಮೌಲ್ಯದಿದ್ದೆ. ಈ ಒಂದು ಮಹಾಗರ್ಭಗುಡಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೂಲರ್ ಇತ್ತು ಅಂತ ಹೇಳಿದ್ರು ಅಷ್ಟೊಂದು ಕೆಲಸಗಳನ್ನು ಮಾಡ್ತಾ ಇಲ್ಲಾಗಿತ್ತು. ಈಗಾಗಲೇ ನಾವು ಭಾಳ ಸಲ ಹೇಳಿದ್ವಿ, ನಮ್ಮ ಮೇಲ್ವಿಚಾರಣಾ ಸಮಿತಿಯಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಇವರ ಬ್ಯಾಂಕಿನವರ ಹತ್ರ ಕೇಳಿದಾಗ ಅವರು ಅದನ್ನು ಕೊಡಲಿಕ್ಕೆ ಒಪ್ಪಿಕೊಂಡರು. ಅಂಥ ಒಂದು ಉದಾರವಾದಂಥ ಮನಸ್ಸಿನಿಂದ ಒಪ್ಪಿಕೊಂಡಂಥ ಅವರಿಗೆ ನಿಜವಾಗೂ ಮಹಾಬಲೇಶ್ವರ ದೇವರಿಗೆ ಎಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುವಂಥದ್ದನ್ನು ಮಹಾಬಲೇಶ್ವರ ದೇವಸ್ಥಾನದ ಮೇಲ್ವಿಚಾರಣಾ ಸಮಿತಿಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ವೇಳೆ ಜನರಲ್ ಮ್ಯಾನೇಜರ್ ಅನುರಾಗ್ ಜೋಶಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮೌನೇಶ್ ಚಂದ್ರ, ಪ್ರಾದೇಶಿಕ ವ್ಯವಸ್ಥಾಪಕ ರಮೇಶ್ ಭೋಟ್ಲ, ವ್ಯಾಪಾರ ಅಭಿವೃದ್ಧಿ ವಿಭಾಗದ ವ್ಯವಸ್ಥಾಪಕ ಕೃಷ್ಣ, ಸ್ಥಳೀಯ ಶಾಖಾ ವ್ಯವಸ್ಥಾಪಕ ಆಕಾಶ್ ಬಿಎಂ, ಮಂದಿರದ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು, ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ. ಏಪ್ರಿಲ್ 14-16 ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟುಕುವ ಶ್ರೇಣಿ ಶೇಕಡಾ 95, ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ 90, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ. ಸ್ವಾಗತ್ ಜ್ಯುವೆಲ್ಲರ್ಸ್, ಎ ಯೂನಿಟ್ ಆಫ್ ಸ್ವಾಗತ್ ಆಭರಣ ಪ್ರೈವೇಟ್ ಲಿಮಿಟೆಡ್, ಹೌಸ್ ಆಫ್ ಡೈಮಂಡ್, ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್, ಕುಟಿನು ರೋಡ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ
ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.